गुणोवासा विद्याधीश सताम वश माम निराशम गत क्लेशम हरे निशम विजानताम अवित्तस्य मध्वस्य जगति गुरुः पूर्वाचार्य महिश्टानां यम प्रणतिमालिका ओम तत्सत ಭಕ್ತಿ ಸುಧಾ ವಾಹಿನಿಯವರು ಪ್ರತಿ ವರ್ಷ ಗೀತೆಯ ವಿಭಿನ್ನ ಆಯಾಮಗಳನ್ನು ಜನರ ಮುಂದೆ ಇಡ್ತಾ ಇದ್ದರು ಈ ಸರ್ತಿ ದೈವ ಸಂಕಲ್ಪ ಒಂದು ಸ್ವಲ್ಪ ಬದಲಾಗಿರೋದರಿಂದ ಸಾಂಕೇತಿಕವಾಗಿ ಗೀತೆಯ ಚಿಂತನೆಯನ್ನು ಮಾತ್ರ ಹಮ್ಮಿಕೊಳ್ಳಲಾಗಿದೆ ವಿಭಿನ್ನ ಆಯಾಮಗಳಿಂದ ಗೀತೆಯ ದರ್ಶನ ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಮೂಡಿ ಬರಲಿದೆ ಬರಲಿ ಇಂತ ಗೀತಾಚಾರ್ಯನಲ್ಲಿ ಒಮ್ಮನದಿಂದ ಪ್ರಾರ್ಥನೆ ಸಲ್ಲಿಸಿ ಗೀತೆಯ ಬಗೆಗಿನ ಕೆಲವು ಚಿಂತನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಶಾಸ್ತ್ರು ಭಾರತಂ ಸಾರಹ ಶಾಸ್ತ್ರದಲ್ಲಿ ಭಾರತ ಅನ್ನೋದು ಸಾರ ಯಾಕೆ ಬಹಳ ಜನರಿಗೆ ಅನ್ನಿಸಿರುತ್ತೆ ಮಹಾಭಾರತ ಅನ್ನೋದೊಂದು ಕಥೆ ಅದು ಎಲ್ಲ ಶಾಸ್ತ್ರಗಳ ಸಾರ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಅದು ಹೇಗೆ ಸಾಧ್ಯ ಅಂತ ಹೇಳಿ ಬಹಳ ದಿವಸಗಳ ಗಟ್ಟಲೆ ಯೋಚನೆ ಮಾಡಬೇಕಾದದ್ದು ಸಂಕ್ಷಿಪ್ತವಾಗಿ ಹೇಳ್ತೇನೆ ಎಲ್ಲ ವೇದ ಶಾಸ್ತ್ರಗಳನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡ ಪಾಂಡವರ ಜೀವನ ಚರಿತ್ರೆ ಅಂದರೆ ಅದು ಶಾಸ್ತ್ರದ ಸಾರವೇ ಆದ್ದರಿಂದ ವೇದ ಉಪನಿಷತ್ತು ಪಂಚರಾತ್ರ ಇವುಗಳೆಲ್ಲ ಥಿಯರಿ ಅಂತ ನೀವಿಟ್ಟುಕೊಂಡ್ರೆ ಮಹಾಭಾರತ ಅನ್ನೋದು ಪ್ರಾಕ್ಟಿಕಲ್ ಏಕೆಂದರೆ ಎಲ್ಲಕ್ಕಿಂತ ಬದುಕು ದೊಡ್ಡದು ಎಲ್ಲರಿಗೂ ಅವರವರ ಬದುಕು ದೊಡ್ಡದು ಅವರವರು ಆಯಾ ಬದುಕಿನಲ್ಲಿ ಏನನ್ನು ಅನುಭವಿಸಿರ್ತಾರೆ ಆ ಎಲ್ಲ ತರಹದ ಅನುಭವಗಳ ಹಿಂದೆ ಅವರು ಏನು ಅಂದ್ಕೊಂಡಿರ್ತಾರೆ ಅವರ ಬ್ರಾಟಪ್ ಏನು ಅವರ ಶಾಸ್ತ್ರದ ಬಗೆಗಿನ ಗ್ರಹಿಕೆ ಏನು ಅವುಗಳೇ ಪ್ರಧಾನ ಪಾತ್ರ ವಹಿಸಿರುತ್ತೆ ಹೀಗಾಗಿ ಪಾಂಡವರು ಅಂತಹ ಶ್ರೇಷ್ಠರಲ್ಲಿ ಶ್ರೇಷ್ಠರು ಶಾಸ್ತ್ರವನ್ನು ಚೆನ್ನಾಗಿ ಅರಿತವರು ಸೌಜನ್ಯವೇ ಮೈವೆತ್ತು ಬಂದವರು ಗುಣಗಳ ಕಡಲು ಅವರು ಅವರ ಜೀವನದಲ್ಲಿ ಏನು ನಡೀತು ಅದು ಶಾಸ್ತ್ರದ ಸಾರ ಆಗಲೇಬೇಕು ಈ ಹಿನ್ನೆಲೆಯಲ್ಲಿ ಶಾಸ್ತ್ರೇಷು ಭಾರತಂ ಸಾರ ಅದರ ಸಾರ ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಗೀತೆ ಯಾಕೆ ಸಾರ ಅಂದರೆ ಸಾಧಕನ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳು ಏನೇನಿದೆ ಅದೆಲ್ಲದಕ್ಕೂ ಅದು ಕೊಟ್ಟ ಉತ್ತರ ವಸ್ತುತಃ ಮಹಾಭಾರತದಲ್ಲಿ ಬೇಕಾಷ್ಟು ಗೀತೆಗಳಿದೆ ಮಂಕಿ ಗೀತಾ ಅಂತ ಇದೆ ಮಂಕಿ ಅಂತ ಒಬ್ಬ ಋಷಿ ಅವನು ಒಂದು ಪರಿಚಯ ಮಾಡಿಕೊಡ್ಬೇಕಾದ್ರೆ ಜೀವನದಲ್ಲಿ ಎಲ್ಲದರಲ್ಲಿ ಫೇಲ್ಯೂರ್ ಅವನು ಶಾಂತಿ ಪರ್ವದಲ್ಲಿ ಬರುವ ಕಥೆ ಮಂಕಿ ಅಂದರೆ ಚಲುವ ಅಂತ ಮಕಿ ಮಂಡನೆ ಅಂತ ಧಾತು ಮಂಕ ಮಂಕಿ ಈ ಎಲ್ಲ ಒಂದು ಶಬ್ದಗಳಿಗೆ ಸಂಸ್ಕೃತದಲ್ಲಿ ಸುಂದರ ಅಂತ ಅವನು ಜೀವನದಲ್ಲಿ ಎಲ್ಲ ರೀತಿಯಿಂದ ಫೇಲ್ಯೂರ್ ಕೆಲಸ ಮಾಡಲಿಕ್ಕೆ ಹೋಗಿರ್ತಾನೆ ರಾಜಸ್ಥಾನದಲ್ಲಿ ಆಗಿರಲ್ಲ ಆಮೇಲೆ ವ್ಯಾಪಾರ ಮಾಡಲಿಕ್ಕೆ ಹೋಗಿರ್ತಾನೆ ವಿಫಲ ಆಗಿರ್ತಾನೆ ಜೀವನದ ಎಲ್ಲ ರಂಗಗಳಲ್ಲಿ ವಿಫಲನಾಗಿ ಕಡೆಗೆ ಕೃಷಿ ಮಾಡಬೇಕು ಅಂತ ಹೊರಡ್ತಾನೆ ಹಾಗೆ ಹೊಲ ಹೂಳ್ಲಿಕ್ಕೆ ಅಂತ ಹೋಗುವಾಗ ಅವನ ಹತ್ರ ಎಷ್ಟು ದುಡ್ಡು ಕಡಿಮೆ ಇರುತ್ತೆ ಅಂತಂದರೆ ದೊಡ್ಡ ಎತ್ತುಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ ಕರುಗಳನ್ನು ತಗೊಂಡ್ಬಿಡ್ತಾನೆ ಕರುಗಳಿಗೇನೆ ನೇಗಲು ಹೂಡಿ ಉಳಲಿಕ್ಕೆ ಶುರು ಮಾಡ್ತಾನೆ ಕರುಗಳಿಗೆ ಸಾಮರ್ಥ್ಯಕ್ಕೆ ಮೀರಿದ್ದದು ತಡ್ಕೊಳ್ಳಿಕ್ಕಾಗಲ್ಲ ನೀರು ಕುಡಿಲಿಕ್ಕೆ ಅಂತ ಹೇಳಿ ನೇಗಿಲನ್ನು ಮುಂದಗಡೆಯ ಭಾಗವನ್ನು ಬಿಚ್ಚುತ್ತಾನೆ ಆದರೆ ಗಂಡು ಕರುಗಳಿಗೆ ಅವೆರಡು ನಾಟ್ ಇರುತ್ತಲ್ಲ ಅದು ಹಾಗೇ ಇರುತ್ತೆ ಯಾವಾಗ ಬಿಟ್ಟರೆ ಸಾಕು ಅಂತ ಇದ್ದವು ಓಡಾಟೋಗ್ತಾವ ಅವನು ಹಿಂದ್ಗಡೆಯಿಂದ ನಿಲ್ಲಿ ನಿಲ್ಲಿ ಅಂತ ಹೇಳ್ಕೊಂಡು ಓಡ್ತಾ ಇದ್ದಾನೆ ಕರುಗಳಿಗೆ ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕು ಓಡ್ತಾ 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 ಒಂದು ಒಂಟೆ ಅಲ್ಲಿ ಹೀಗೆ ಇರುತ್ತೆ ಅದರ ಬೆನ್ನಿನ ಮೇಲೆ ಆ ಕರುಗಳಿಗೆ ಕಟ್ಟಿದ ಹಗ್ಗ ಅದು ಬಂದ್ಬಿಡುತ್ತೆ ಈ ಗಂಟೆಯ ಸದ್ದು ಹಿಂದ್ಗಡೆಯಿಂದ ಮನುಷ್ಯನ ಸದ್ದು ಇದು ಕೇಳಿ ಒಂಟೆ ದಿಗ್ಗ ಎದ್ದು ನಿಂತುಕೊಳ್ಳುತ್ತೆ ಆಗ ಎರಡು ಕರುಗಳು ಕೂಡ ನೇಣು ಹಾಕಿದಂತೆ ಆಗಿ ಸತ್ತು ಹೋಗ್ತವೆ ಮಂಕಿಗೆ ಆ ಕ್ಷಣದಲ್ಲಿ ಜ್ಞಾನೋದಯ ಆಗತ್ತೆ ಜ್ಞಾನೋದಯ ಆಗಲಿಕ್ಕೆ ಇಂಥದೇ ಕ್ಷಣ ಅಂಥದೇ ಕ್ಷಣ ಅಂತ ಇಲ್ಲ ಎಲ್ಲರೂ ಬೋಧಿ ವೃಕ್ಷದ ಎಡ ಕೂತ್ಕೋಬೇಕು ಅಂತ ಇಲ್ಲ ಯಾವಾಗ ಬೇಕಾದರೂ ಜ್ಞಾನೋದಯ ಆಗಬಹುದು ನೀವು ವಿಜ್ಞಾನದ ಹೊಳಹುಗಳನ್ನೇ ನೋಡಿಕೊಂಡ್ರು ಎಲ್ಲರಿಗೂ ಲ್ಯಾಬೋರೇಟರಿನಲ್ಲೇನಾಗಲಿಲ್ಲ ಅರ್ಕ್ಯುಮಿಡೀಸ್ಗೆ ಬಚ್ಚಲು ಮನೆಯಲ್ಲಾಯಿತು ನ್ಯೂಟನ್ಗೆ ಸೇಬಿನ ಮರದ ಕೆಳಗಡೆ ಆಯಿತು ಹಾಗಾಗ್ತಾ ಇರುತ್ತೆ ಹಾಗೆ ಇವನಿಗೆ ಇಲ್ಲಿ ಜ್ಞಾನೋದಯ ಆಯಿತು ಮಣಿ ವಷ್ಟ್ರಸ್ಯ ಲಂಬೇತೆ ಪ್ರಿಯವತ್ಸ ತರೋಮ ಅಂತ ಹಾಡು ಹೇಳಿ ಆ ತರಹದ ಅನೇಕ ಗೀತೆಗಳು ಮಹಾಭಾರತದ ಶಾಂತಿ ಪರ್ವದಲ್ಲಿದೆ ಆದರೆ ಭಗವದ್ಗೀತೆಯೇ ಯಾಕೆ ಅಂದರೆ ಕೆಲವೊಂದು ಪಾರ್ಷಿಯಲ್ ಸೈಟ್ಗಳು ಆ ಗೀತೆಗಳಲ್ಲಿ ಇವೆ ಎಲ್ಲ ಸಾಧಕರ ಮನಸ್ಥಿತಿಯನ್ನು ಅದು ಪ್ರತಿನಿಧಿಸುವುದಿಲ್ಲ ಆದರೆ ಕೃಷ್ಣನ ಮಾತು ಎಲ್ಲ ಸಾಧಕರ ಸಾಧನೆಯ ಮಜಲುಗಳನ್ನು ಅಡ್ಡಿಗಳನ್ನು ಗುರಿಗಳನ್ನು ಸ್ಫುಟವಾಗಿ ಹೇಳುತ್ತೆ ಅದರಿಂದಾಗಿ ಗೀತೆಯೇ ಸಾರ ಗೀತೆ ಅಂದರೆ ಭಗವದ್ಗೀತೆಯೇ ಬೌದ್ಧ ಬೌದ್ಧಗೀತ ವಿಚಕ್ನು ಗೀತ ಇದ್ಯಾವ ಗೀತೆಯೂ ಕೂಡ ಜನರ ಮಾನಸದಲ್ಲಿ ಆಳವಾದ ಪರಿಣಾಮ ಬೀರಲಿಲ್ಲ ಯಾಕೆ ಅಂದರೆ ಇದೇ ಕಾರಣಕ್ಕೆ ಸ್ವಯಂ ದೇವರೇ ಹೇಳಿದ್ದಾನೆ ಅಂತ ಮತ್ತು ಎಲ್ಲಕ್ಕೂ ಮಿಗಿಲಾಗಿ ಕೃಷ್ಣ ಎಪ್ಪತ್ತನೇ ವಯಸ್ಸು ಆರು ತಿಂಗಳಿರುವಾಗ ಹೇಳಿದ್ದು ಈ ಗೀತೆಯನ್ನು ಗಡ್ಡ ಎಲ್ಲ ಹಣ್ಣಾಗಿತ್ತು ಒಂದು ಸ್ವಲ್ಪ ಅವನಿಗೆ ಕೇಳಿದ್ಯಾರು ಅಂದರೆ ಅವನಿಗಿಂತ ಆರು ತಿಂಗಳು ಚಿಕ್ಕ ವಿದ್ಯಾರ್ಥಿ ಹೇಳಿದ್ಯಾರು ಅಂತಂದರೆ ಎಪ್ಪತ್ತು ವಯಸ್ಸು ಆರು ತಿಂಗಳಿಗೆ ಕೃಷ್ಣ ಅದಾಗಿ ಒಂದು ತಿಂಗಳು ಕಳೆದ ಕೂಡಲೇ ಅನುಗೀತ ಅನ್ನೋದು ಬಂತು ಐವತ್ತು ಅಧ್ಯಾಯಗಳದ್ದು ಅದಾದ ಮೇಲೆ ಕೆಲವು ವರ್ಷಗಳಾದ ಮೇಲೆ ಅಂದರೆ ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೋಗುವ ಇಪ್ಪತ್ತೇಳು ವರ್ಷಗಳ ಮೊದಲು ಮೈತ್ರೇಯನಿಗೆ ಮತ್ತು ಉದ್ಧವನಿಗೆ ಪ್ರತ್ಯೇಕವಾಗಿ ಉಪದೇಶ ಆಯಿತು ಏನು ಹೇಳಿದ ಅನ್ನೋದು ಕೃಷ್ಣನ ಮಾತಿನಲ್ಲಿ ಇಲ್ಲ ನಮಗೆ ಅದು ಭಾಗವತದ ಮೂರನೇ ಮತ್ತು ನಾಲ್ಕನೇ ಸ್ಕಂದದಲ್ಲಿ ಒಂದು ಸ್ವಲ್ಪ ಗೊತ್ತಾಗುತ್ತೆ ಏನು ಹೇಳಿದ ಅಂತ ಅದಾದ ಮೇಲೆ ಅವನ ನೂರ ನಾಲ್ಕನೇ ವಯಸ್ಸು ಆರು ತಿಂಗಳು ಕೃಷ್ಣ ಒಟ್ಟು ಈ ಭೂಮಿಯಲ್ಲಿ ನೂರ ಆರು ವರ್ಷ ಬದುಕಿದ್ದಿದ್ದು ಅಥವಾ ಬದುಕಿದಂತೆ ತೋರಿಸಿದ್ದು ಕೃಷ್ಣ ನೂರ ನಾಲ್ಕನೇ ವಯಸ್ಸು ನಾಲ್ಕನೇ ತಿಂಗಳಲ್ಲಿ ಹೇಳಿದ ಗೀತೆ ಉದ್ಧವ ಗೀತೆ ಮಹಾಭಾರತದ ಗೀತೆಯಲ್ಲಿ ಬರುವ ಪ್ರಮೇಯಗಳ ಎಲ್ಲ ತರಹದ ಆಯಾಮಗಳು ಅಲ್ಲೂ ಇವೆ ಇನ್ನೂ ವಿಸ್ತಾರವಾಗಿದೆ ಆದರೆ ಗೀತೆ ಅಂತಂದು ಕೂಡಲೇ ಭಗವದ್ಗೀತೆಯೇ ಬರುತ್ತೆ ಯಾಕೆ ಯಾಕೆ ಅಂದರೆ ವಿಶ್ವರೂಪ ದರ್ಶನ ಇದೆ ಇಲ್ಲಿ ಮತ್ತೆ ಯುದ್ಧರಂಗದಲ್ಲಿ ಹೇಳಿದ್ದರಿಂದಾಗಿ ಸಖತ್ ಕಂಡೆನ್ಸ್ಡ್ ಇಷ್ಟೇ ಅದನ್ನು ಹದಿನೆಂಟು ಅಧ್ಯಾಯಕ್ಕೆ ವೇದವ್ಯಾಸರು ಹಿಗ್ಗಿಸಿದ್ದಾರೆ ಹಿಗ್ಗಿಸ್ಲಿಕ್ಕೇನು ಅಥಾರಿಟಿ ಅಂದರೆ ಅವರೇ ಕೃಷ್ಣ ವೇದವ್ಯಾಸರು ಮತ್ತೆ ಕೃಷ್ಣ ಭಗವಂತನ ಎರಡು ಅವತಾರಗಳು ಹೀಗಾಗಿ ಕೃಷ್ಣ ಏನು ಹೇಳಿದ್ದಾನೆ ಅದನ್ನೇ ವೇದವ್ಯಾಸರು ಗೀತೆಯಲ್ಲಿ ದಾಖಲು ಮಾಡಿದ್ದಾರೆ ಭೀಷ್ಮ ಪರ್ವದಲ್ಲಿ ಇದು ನಾವು ಗೀತೆಯನ್ನು ಚಿಂತನೆ ಮಾಡಬೇಕಾದರೆ ಎಚ್ಚರದಲ್ಲಿ ಇರಬೇಕು ಇನ್ನು ಎರಡನೆಯದ್ದು ಗೀತೆ ಯಾಕೆ ಅಧ್ಯಯನ ಮಾಡಬೇಕು ಗೀತೆ ಯಾಕೆ ಅಧ್ಯಯನ ಮಾಡಬೇಕು ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕಾಗಿ ನಮ್ಮನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಲಿಕ್ಕೆ ಇಲ್ಲ ನಮ್ಮನ್ನು ನಾವು ತಿಳ್ಕೊಂಡ್ರೆ ಏನೇನು ಸಿಗಬೇಕೋ ಎಲ್ಲ ಸಿಗುತ್ತೆ ನಮ್ಮನ್ನು ನಾವು ತಿಳಿದುಕೊಂಡ್ರೆ ಏನೇನು ಸಿಗಬೇಕೋ ಎಲ್ಲ ಸಿಗುತ್ತೆ ನಮ್ಮನ್ನು ನಾವು ತಿಳ್ಕೊಳ್ಳದೇ ಇರೋದ್ರಿಂದಲೇ ಏನೇನು ಸಿಗಬೇಕೋ ಅದು ಯಾವುದು ಸಿಗ್ತಾ ಇಲ್ಲ ನೀವು ಪರ್ಸನಾಲ್ಟಿ ಡೆವಲಪ್ಮೆಂಟ್ ಕೋರ್ಸ್ಗೆ ಹೋದರೂ ಅದನ್ನೇ ಹೇಳೋದು ಸೆಲ್ಫ್ ಇಂಜಿನಿಯರಿಂಗು ಅಂತ ಶಬ್ದಗಳು ಮಾತ್ರ ಬೇರೆ ಬೇರೆ ಆದರೆ ಭಿನ್ನ ಭಿನ್ನ ಶಬ್ದಗಳಲ್ಲಿ ತಿಳಿಸ್ತಾ ಇರೋದು ಒಂದನ್ನೇ ನಮ್ಮನ್ನು ನಾವು ತಿಳ್ಕೋಬೇಕು ಅಂತ ಆದರೆ ಇದು ಕೇವಲ ಈ ಬಾಳಿಗೆ ಸಂಬಂಧಪಟ್ಟು ಮಾತ್ರ ಇರುವ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ ಎಲ್ಲ ಬಾಳುಗಳಿಗೆ ಬೇರೆ ಬೇರೆ ಜನ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಗೀತೆ ಇದೆ ಅದರ ವಿವೇಚನೆ ಗೀತೆಯಲ್ಲಿಯೇ ಬಂದಿದೆ ದೇವರಿಗೂ ಭಕ್ತನಿಗೂ ಏನು ಡಿಫ್ರೆನ್ಸು ಕೃಷ್ಣನೇ ಹೇಳ್ತಾನೆ ನಾಲ್ಕನೇ ಅಧ್ಯಾಯದಲ್ಲಿ ಬಹೂ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ ತಾನೇಹಂ ವೇದ ಸರ್ವಾಣಿ ನತ್ವ ವ್ಯತ್ತ ಪರಂತಪ ಅಂತ ಇಬ್ಬರೂ ಬಹಳ ಜನ್ಮಗಳನ್ನು ಕಳೆದಿದ್ದೇವೆ ನನ್ನ ಜನ್ಮವನ್ನು ಅವತಾರ ಅಂತಾರೆ ನಿನ್ನ ಜನ್ಮವನ್ನು ಹುಟ್ಟು ಅಂತಾರೆ ನನಗೆ ಆಯ್ಕೆ ಇದೆ ತಂದೆ ತಾಯಿಗಳನ್ನು ನಾನು ಆಯ್ದುಕೊಳ್ಳಬಲ್ಲೆ ನಾನು ಆಯ್ದ ತಂದೆ ತಾಯಿಗಳಲ್ಲಿ ನೀನು ಕಾಣಿಸ್ಕೋಬೇಕು ಈ ಎರಡು ವ್ಯತ್ಯಾಸ ಇದೆ ಆದರೆ ನನಗೆ ಯಾವ ಯಾವ ಅವತಾರಗಳನ್ನು ತಾಳಿದ್ದೇನೆ ನೆನಪಿದೆ ನಿನಗೆ ಎಲ್ಲೆಲ್ಲಿ ಹುಟ್ಟಿದಿ ಅಂತ ನೆನಪಿಲ್ಲ ಇದೇ ದೊಡ್ಡ ಡಿಫ್ರೆನ್ಸ್ ನನಗೂ ನಿನಗೂ ಅಂತ ನಮಗೆ ನೆನಪಾಗೋದೇ ಇಲ್ವಾ ಆರನೇ ಅಧ್ಯಾಯದಲ್ಲಿ ಹೇಳಿದ ತತ್ರ ತಂ ಬುದ್ಧಿಸಂಯೋಗ ಲಭತೆ ಪೌರ್ವದೈಹಿಕಂ ಜಾತಿ ಸ್ಮೃತಿ ಹಿಂದಣ ಜನ್ಮದ ನೆನಪು ಆಗತ್ತೆ ಯಾವಾಗ ನನ್ನನ್ನು ಪ್ರಾರ್ಥನೆ ಮಾಡಿದರೆ ಅಂದ ಹಿಂದಣ ಜನ್ಮದ ನೆನಪು ಬರಲಿಕ್ಕೆ ಶುರು ಆಯಿತು ಅಂದರೆ ಶಾಸ್ತ್ರ ಎಲ್ಲ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ಬಿಡುತ್ತೆ ಅವನಿಗೆ ಈಗ ಥಿಯರಿಟಿಕಲ್ ಆಗಿ ಇದೆ ಪ್ರಾಕ್ಟಿಕಲ್ ಆದ ನಾಲೆಜ್ ಬಂದುಬಿಡುತ್ತೆ ಅದರಿಂದ ನಾವು ಈಗ ಓದುವ ನಾವು ಕುಸಿದಾಗ ಧೈರ್ಯ ತಂದುಕೊಳ್ಳಲಿಕ್ಕೆ ಯಾರ್ಯಾರ್ದೋ ಕೇಳ್ತೇವೆ ಐ ಎನ್ ರ್ಯಾಂಡ್ನ ಲಾಸ್ಟ್ ಲೆಕ್ಚರ್ ಇದನ್ನೆಲ್ಲ ಕೇಳಬೇಕು ಯಾಕೆ ಅಂತಂದರೆ ಜೀವನದಲ್ಲಿ ಸ್ಫೂರ್ತಿ ಬರುತ್ತೆ ಅವ್ರೂ ಓದಬೇಕು ಇವರು ಓದಬೇಕು ಈ ತರಹದ ಜೀವನವನ್ನು ನಡೆಸಿದವರಿದ್ದಾರೆ ಆ ತರಹದ ಎಲ್ಲ ಓದುಗಳ ಒಂದು ಸಣ್ಣ ಅಂಶ ಗೀತೆ ಗೀತೆಯಲ್ಲಿ ಆ ಎಲ್ಲ ಓದುಗಳ ಸಣ್ಣ ಅಂಶ ಬಂದು ಹೋಗುತ್ತೆ ಇನ್ನೂ ದೊಡ್ಡದು ಬರ್ತಾ ಹೋಗುತ್ತೆ ಗೀತೆಯಲ್ಲಿ ಅದರಿಂದಾಗಿ ಅದನ್ನು ನೋಡಬೇಕು ಮತ್ತು ಆ ಎಲ್ಲ ಓದುಗಳು ಕೂಡ ನಿಮಗೆ ಸ್ಫೂರ್ತಿ ಅಂತ ಅನ್ನೋದಿದ್ರೆ ಈ ಜನ್ಮಕ್ಕೆ ಮಾತ್ರ ಜನ್ಮ ಜನ್ಮಾಂತರಗಳಿಗೆ ಸ್ಫೂರ್ತಿಯಾಗುವಂಥದ್ದು ಗೀತೆ ಅದರಿಂದಾಗಿ ಏಕೆಂದರೆ ಗೀತೆ ನಿತ್ಯವಾದ ಸಂಗತಿಗಳ ಬಗ್ಗೆ ಮಾತನಾಡುತ್ತೆ ಅನಿತ್ಯವಾದ ಸಂಗತಿಗಳ ಬಗ್ಗೆ ಮಾತನಾಡೋದಿಲ್ಲ ಯಾಕೆ ನಿತ್ಯಾನಿತ್ಯ ಎರಡನ್ನು ತಿಳ್ಕೊಳ್ಳೇಬೇಕು ಈಗ ಜಗತ್ತಿನಲ್ಲಿ ಕೆಲವೊಂದು ಮತಗಳಿವೆ ಆ ಎಲ್ಲ ಮತಗಳು ಕೂಡ ನಿತ್ಯಾನಿತ್ಯತ್ವದ ಬಗ್ಗೆ ಚರ್ಚೆಯೇ ಮಾಡೋದಿಲ್ಲ ಕಳಬೇಡ ಕೊಲಬೇಡ ಇದೆ ಎಲ್ಲ ಮತಗಳಲ್ಲೂ ಇದೆ ಇಲ್ಲಿ ಅಂತಲ್ಲ ಎಲ್ಲರೂ ಇದನ್ನೇ ಹೇಳೋದು ಬೈಬಲ್ಲು ಖುರಾನು ಮತ್ತು ಬಸವಣ್ಣ ಎಲ್ಲರೂ ಹೇಳೋದು ಇದನ್ನೇ ಕಳತನ ಮಾಡಬೇಡ ಕೊಲ್ಲಬೇಡ ಸುಳ್ಳು ಹೇಳಬೇಡ ಎಲ್ಲ ಇದು ಸಾಮಾನ್ಯ ನೀತಿ ಈ ಸಾಮಾನ್ಯ ನೀತಿಯನ್ನು ಯಾಕೆ ಅವಲಂಬಿಸಬೇಕು ಇದೊಂದು ಮ್ಯೂಚುವಲ್ ಸೋಷಿಯಲ್ ಅಗ್ರಿಮೆಂಟಾ ನಾನು ಕಳತನ ಮಾಡಲ್ಲಪ್ಪಾ ಅದರಿಂದಾಗಿ ನೀನು ಕಳ್ತನ ಮಾಡಬೇಡ ಅನ್ನುವ ಅಗ್ರಿಮೆಂಟ ಇದು ನಿಮ್ಮ ನಿಮ್ಮಲ್ಲಿ ಕಳ್ತನ ಮಾಡಿದ್ರೆ ನೀನ್ ನಮ್ಮಲ್ಲಿ ಕಳ್ತನ ಮಾಡ್ಬೋದು ನಾನು ಮಾಡಿಲ್ಲ ಅದರಿಂದ ನೀನು ಮಾಡಲ್ಲ ಅಂತ ಅಗ್ರಿಮೆಂಟ್ ಇದು ನೀತಿ ಹೇಗೆ ಒಪ್ಪಂದ ಅಲ್ವೇ ನಾನು ನಿನ್ ದುಡ್ಡು ಕೈ ಹಾಕಲ್ಲ ನೀನು ನನ್ನ ದುಡ್ಡು ಕೈ ಹಾಕಬೇಡ ನಾನು ನಿನ್ ಬಗ್ಗೆ ಕೆಟ್ಟದ್ ಮಾತಾಡೋದ್ನಾ ನೀನು ಯಾಕೆ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋದು ಅಂತ ನಾವೆಲ್ಲ ಜಗಳ ಆಡ್ಬೇಕಾದ್ರೆ ಮಾತಾಡ್ಕೋತಾ ಇರ್ತೇವೆ ಈ ರೀತಿ ಇಡೀ ಜಗತ್ತಿನ ತುಂಬ ಒಂದು ಅಗ್ರಿಮೆಂಟ್ ಇದ್ದರೆ ಅದನ್ನು ನೀತಿ ಅಂತ ಕರೆಯೋದಾ ಇದೇನಾ ಎಟಿಕಸಿ ಅಂದರೆ ಇದೇನಾ ಎಥಿಕ್ಸ್ ಅಂದರೆ ಅಂತ ಪ್ರಶ್ನೆ ಬರುತ್ತೆ ಅಲ್ಲ ಇದರಿಂದ ಆಚೆಗೆ ಒಂದು ಸಂಗತಿ ಇದೆ ಅದು ಈ ಎಥಿಕ್ಸ್ಗೆ ಕಾರಣ ಅದು ಏನು ಅದು ಗೀತೆ ಹೇಳತ್ತೆ ಈಗ ಕಾಣದ ಒಂದು ಬಣ್ಣ ಕಾಣುವ ನೀಲಿಯಾಗಿ ಹೇಗೆ ಕಾಣತ್ತೆ ಹಾಗೆ ಕಾಣದ ತತ್ವ ಕಾಣುವ ನೀತಿಯಾಗಿ ಇರುತ್ತೆ ಅದು ಏನು ಅಂತ ಗೀತೆ ಹೇಳುತ್ತೆ ಹೀಗಾಗಿ ಗೀತೆಯಲ್ಲಿ ನಿಮಗೆ ಕೆಲವ್ರಿಗನ್ಸತ್ತೆ ಪ್ರೀತಿಯಿಂದ ಇರಿ ಅಂತಲೇ ಹೇಳ್ತಾ ಇಲ್ಲ ಉಪಕಾರ ಮಾಡಿ ಅಂತಲೇ ಹೇಳ್ತಾ ಇಲ್ಲ ನೋಡಿ ಬೈಬಲಲ್ಲಿ ಹೇಳಿದ್ದಾರೆ ಒಂದು ಕೆನ್ನೆಗೆ ತೋರಿಸಿದ್ರೆ ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ನೋಡಿ ಆ ಥರದ ಸಂದೇಶ ಗೀತೆಯಲ್ಲಿಲ್ಲ ಇಲ್ಲ ಪ್ರೀತಿಯಿಂದ ಇರು ಭ್ರಾತೃತ್ವದಿಂದ ಇರು ಬೇರೊಬ್ಬರಿಗೆ ಉಪಕಾರ ಮಾಡು ಅನ್ನದಾನ ಮಾಡು ಬಾಯಾರಿದವರಿಗೆ ನೀರು ಕೊಡು ಇದ್ಯಾವುದನ್ನು ಗೀತೆ ಹೇಳಲೇ ಇಲ್ಲ ಅಂತ ನಿಮಗನಿಸುತ್ತೆ ಗೀತೆ ಅದೆಲ್ಲವನ್ನೂ ಹೇಳಿದೆ ಆದರೆ ಅದು ಒಂದೇ ಒಂದು ಅಕ್ಷರ ಒಂದೇ ಒಂದು ಪದ ಒಂದೇ ಒಂದು ನುಡಿಗಳಲ್ಲಿ ಹೇಳ್ಕೊಂಡು ಹೊರಟಾಗಿದೆ ಅದು ಅದಕ್ಕಿಂತಲೂ ಇನ್ನೂ ದೊಡ್ಡ ಸಂಗತಿಯನ್ನು ಹೇಳಬೇಕಿದೆ ಗೀತೆಗೆ ಆದ್ದರಿಂದ ಗೀತೆ ಏನಿದೆ ಅದು ಎಲ್ಲವನ್ನೂ ಒಳಗೊಂಡ ದೊಡ್ಡ ಒಂದು ವಿಶ್ವಕೋಶ ಅದೆಲ್ಲ ಕ್ಯಾಪ್ಸೂಲ್ ರೂಪದಲ್ಲಿದೆ ಅದನ್ನು ಬಿಡಿಸ್ತಾ ಹೋಗಬೇಕಷ್ಟೇ ಅದಕ್ಕೆ ಗೀತೆ ಮೊದಲು ನಿತ್ಯಾನಿತ್ಯ ವಿವೇಚನೆ ಮಾಡುತ್ತೆ ಬೇರೆ ಯಾವ ಧರ್ಮಗ್ರಂಥಗಳಲ್ಲಿಯೂ ಇಲ್ಲದೇ ಇರೋದು ಗೀತೆ ಯಾಕೆ ನಿತ್ಯವೋ ಅನಿತ್ಯವೋ ಇದು ಅಂತ ಪ್ರಶ್ ಶುರು ಆಗತ್ತೆ ಈ ಎಲ್ಲ ಜಗತ್ತಿನ ಉಲ್ಲೋಲ ಕಲ್ಲೋಲಗಳೇನಿದೆ ಅದು ನಿತ್ಯವೋ ಅನಿತ್ಯವೋ ನಮ್ಮ ದೇಹ ನಿತ್ಯವೋ ಅನಿತ್ಯವೋ ನಮ್ಮ ಮನಸ್ಸು ನಿತ್ಯವೋ ಅನಿತ್ಯವೋ ಈ ತರಹ ಪ್ರಶ್ನೆ ಮಾಡಿಕೊಂಡು ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗುತ್ತೆ ನಿತ್ಯಾನಿತ್ಯ ವಿವೇಚನೇ ಇಲ್ಲದೆ ಹೋದರೆ ಯಾವ ನೀತಿ ಗ್ರಂಥಕ್ಕೂ ಅರ್ಥ ಇಲ್ಲ ಅದು ಕಾನೂನಿನ ತರಹ ಆಗಿ ಹೋಗುತ್ತೆ ಅದಕ್ಕೆ ಕಾನೂನು ಬದಲಾವಣೆ ಆಗ್ತಾ ಇರುತ್ತೆ ಈಗಿನ ಪ್ರಧಾನಿಯವರ ಫಸ್ಟ್ ಟರ್ಮಿನಲ್ಲಿ ಅನವಶ್ಯಕವಾದ ಕಾನೂನನ್ನು ಕಿತ್ತು ಹಾಕೋದು ಅನ್ನೋದೇ ಒಂದು ಕೆಲಸ ಇತ್ತು ಎಂತಹ ಅನವಶ್ಯಕವಾದ ಕಾನೂನಿತ್ತು ಅಂದರೆ ಮಧ್ಯಪ್ರದೇಶದ ಗೌರ್ನಮೆಂಟಿನಲ್ಲಿ ಒಂದು ಕಾನೂನಿತ್ತು ಮಧ್ಯಪ್ರದೇಶದಿಂದ ಯಾರಾದರೂ ಇಂಗ್ಲೆಂಡ್ಗೆ ಹೋಗೋದಾದರೆ ನಾವಂತೂ ಟಿಕೆಟ್ ಚಾರ್ಜ್ ಕೊಡಲ್ಲ ಇದು ಕಾನೂನು ನೋಡಿದ್ರೆ ಅದು ಬ್ರಿಟಿಷರ್ ಕಾಲದಲ್ಲಾಗಿತ್ತು ಈಗಲೂ ಅದಿದೆ ಏ ಕಿತಾಕಿ ಇದನ್ನು ಅಂತಂದರು ಈ ತರಹ ಅನವಶ್ಯಕವಾದ ಕಾನೂನುಗಳನ್ನು ತೆಗೆಯೋದು ಅನ್ನೋದೊಂದು ದೊಡ್ಡ ಇದಾಯಿತು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ ಕಾನೂನುಗಳು ಆಯಾ ಕಾಲಕ್ಕೆ ಸಂಬಂಧಪಟ್ಟು ಇರುತ್ತೆ ಈಗ ಮುಂದೆ ಯಾರೋ ಐವತ್ತು ವರ್ಷ ಆದಮೇಲೆ ನಮಗೇನೇ ಈಗ ಹಾಗನ್ಸತ್ತೆ ನಾವು ಐವತ್ತು ವರ್ಷದ ಹಿಂದಿನ ಯಾವುದಾದ್ರೂ ನಿಯಮಾವಳಿಗಳನ್ನು ಓದ್ತಾ ಇದ್ರೆ ನಗು ಬರುತ್ತೆ ನಗು ಬರುತ್ತೆ ಇವಾಗ ಅದು ಸಾಧ್ಯವೇ ಇಲ್ಲ ಎಲ್ಲ ಬದಲಾವಣೆ ಆಗೋಗಿರುತ್ತೆ ಯಾಕೆಂದರೆ ಕಾಲ ಬದಲಾಗಿದೆ ಕಾನೂನು ಅಲ್ಲೇ ಉಳಿದಿರುತ್ತೆ ನೀತಿ ಅನ್ನೋದು ಕಾನೂನಾದರೆ ನೀತಿಯು ಬದಲಾವಣೆ ಆಗೋಗ್ತಾ ಇರುತ್ತೆ ಯಾವತ್ತೋ ಒಂದು ದಿವಸ ಸುಳ್ಳು ಹೇಳೋ ಧರ್ಮ ಅಂತ ಆಗುತ್ತೆ ಯಾವತ್ತೋ ಒಂದು ದಿವಸ ಏಕೆಂದರೆ ನಮ್ಮ ಕಾಲ ಈ ನೀತಿಯು ಬದಲಾಯಿತಾ ಆಗಲ್ಲ ಅನ್ನತ್ತೆ ಗೀತೆ ಯಾಕೆ ಅಂದರೆ ಜೀವನ ನಡೆ ನಿತ್ಯ ಆ ಜೀವ ತನ್ನ ಬೆಳವಣಿಗೆಗೆ ಯಾವ ಪಾಲಿಸಿಯನ್ನು ಇಟ್ಕೊಳ್ಳಬೇಕು ಅದೇ ಅಧ್ಯಾತ್ಮ ಅಲ್ಲಿ ನೀತಿಯು ಬರುತ್ತೆ ಯಮ ಮತ್ತು ನಿಯಮ ಅನ್ನುವ ಹೆಸರಿನಲ್ಲಿ ಯಮ ಅಂತ ಹೇಳಿದರೆ ಪಬ್ಲಿಕ್ ಡಿಸಿಪ್ಲಿನ್ ನಿಯಮ ಅಂತ ಹೇಳಿದರೆ ಸೆಲ್ಫ್ ಡಿಸಿಪ್ಲಿನ್ ಈ ಯಮ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು ಯಾಕೆ ನಮ್ಮ ಒಳಗಿನ ಬೆಳಕು ಕಾಣಲಿಕ್ಕೆ ನಾವು ನಿತ್ಯ ಹೀಗಾಗಿ ಯಾವ ಜನ್ಮದಲ್ಲಿ ಬಂದರೂ ಇನ್ನು ಐವತ್ತು ವರ್ಷ ಬಿಟ್ಟು ಬಂದರೂ ಸುಳ್ಳು ಹೇಳೋದು ಅಧರ್ಮವೇ ಐನೂರು ವರ್ಷ ಹಿಂದೆ ಹೋದರೂ ಸುಳ್ಳು ಹೇಳೋದು ಅಧರ್ಮವೇ ಐದು ಸಾವಿರ ವರ್ಷ ಮುಂದೆ ಹೋದರೂ ಸುಳ್ಳು ಹೇಳೋದು ಅಧರ್ಮವೇ ಯಾಕೆಂದರೆ ಸುಳ್ಳು ಅನ್ನೋದು ನಮ್ಮ ಅರಿವನ್ನು ಮುಚ್ಚಿಕೊಂಡು ಬೇರೊಬ್ಬರ ಅರಿವನ್ನು ಮುಚ್ಚುವಂತಹ ಕಾರ್ಯಕ್ರಮ ನನಗೂ ಗೊತ್ತು ನದಿ ತೀರದಲ್ಲಿ ಐದು ಹಣ್ಣುಗಳಿಲ್ಲ ಅಂತ ನೀವು ಬಾಯಾರಿ ಇರ್ತೀರ ಹಸಿದಿರ್ತೀರ ನಿಮ್ಮನ್ನು ಕಾಡಿಸ್ಬೇಕು ಅಂತನ್ನುವ ದೃಷ್ಟಿಯಿಂದ ನನ್ನ ವಾಸ್ತವವಾದ ಅರಿವನ್ನು ಮುಚ್ಚಿಕೊಂಡು ನಿಮ್ಮ ಅಜ್ಞಾನವನ್ನು ತೊಡೆಯದೆ ಹೋಗು ಅಲ್ಲಿ ಹಣ್ಣಿದೆ ಅಂತ ಅದೇ ಸುಳ್ಳು ಅಂದರೆ ಸುಳ್ಳು ಮೊದಲು ನನಗೆ ನಾನು ಮೋಸ ಮಾಡ್ಕೋಬೇಕು ಆಮೇಲೆ ನಿಮಗೆ ಮೋಸ ಮಾಡಬೇಕು ಇದು ಯಾಕೆ ಅಧರ್ಮ ಆತ್ಮನ ಬೆಳವಣಿಗೆಗೆ ಇದು ಅಡ್ಡಿ ಜ್ಞಾನದ ಪ್ರಸಾರಕ್ಕೆ ಇದು ತಡೆ ಹೀಗಾಗಿ ಅದು ತಪ್ಪು ಈ ರೀತಿ ನೀತಿಯ ಸಮರ್ಥನೆ ನೀತಿ ಯಾಕೆ ಬೇಕು ಅನ್ನೋದರ ಬಗೆಗೆ ನಿತ್ಯಾನಿತ್ಯದ ವಿವೇಚನೆಯ ಬಗೆಗೇನೇ ಹೋಗಬೇಕು ಗೀತೆಯಲ್ಲಿ ಅದಿದೆ ಪ್ರತ್ಯೇಕವಾಗಿ ಕಾನೂನಿನ ತರಹ ಹೇಳಬೇಕಾಗಿಲ್ಲ ಸುಳ್ಳು ಹೇಳಬಾರದು ಸತ್ಯವನ್ನೇ ಹೇಳಬೇಕೋ ಅಂತ ಹೇಳಬೇಕಾಗಿಲ್ಲ ಹೀಗೆ ಹೇಳಿದ್ರು ಆಯಿತು ಒಳ್ಳೆ ಗುಣಗಳು ಯಾಕೆ ಇರಬೇಕು ಕೆಟ್ಟ ಗುಣಗಳು ಯಾಕೆ ಇರಬಾರದು ಒಳಿತು ಅಂದ್ರೇನು ಕೆಡಕು ಅಂದ್ರೇನು ಇವುಗಳ ಮೂಲವನ್ನು ನಿರೂಪಣೆ ಮಾಡಿದ್ರೆ ನಾವು ನಂತರದಲ್ಲಿ ಮಾಡಿಕೊಳ್ಳುವ ಕಾನೂನುಗಳಿಗೂ ಇದೇ ಅನ್ವಯ ಆಗುವಂಥದ್ದು ಹೀಗಾಗಿ ನಿತ್ಯಾನಿತ್ಯ ವಿವೇಚನೆ ಅಂತ ಕರೀತಾರೆ ಶಾಸ್ತ್ರದಲ್ಲಿ ನಿತ್ಯವಾದದ್ದು ಯಾವುದು ಯಾವುದು ನ್ಯಾಯ ಯಾವುದು ಕಾನೂನು ಯಾವುದು ಎಲ್ಲದರ ಬಗ್ಗೆ ಹೇಳ್ತಾರೆ ಹೀಗೆ ಗೀತೆ ಮೂರು ವಸ್ತು ಜಡ ಜೀವ ದೇವರು ಮುರತಾನೆ ಇರೋದು ಮೂರು ಬಿಟ್ಟಿನ್ನೇನಿದೆ ಜಡ ಹಾಗೂ ಜೀವರ ಸಂಬಂಧ ಏನು ಜೀವರು ಹಾಗೂ ದೇವರ ಸಂಬಂಧ ಏನು ಜಡ ಹಾಗೂ ದೇವರ ಸಂಬಂಧ ಏನು ಈ ತ್ರಿಪುಟಿ ಚೌಕಟ್ಟಿನ ನಡುವೆ ನೀತಿಯ ಸ್ಥಾನ ಯಾವುದು ಮನಸ್ಸಿನ ಬೆಳವಣಿಗೆ ಅಂದ್ರೇನು ಜೀವನಲ್ಲಿ ಜಡದ ಪರಿಣಾಮ ಏನು ದೇಹದಲ್ಲಿ ಜೀವದ ಪ್ರತಿಫಲನ ಏನು ಜೀವನಲ್ಲಿ ನನ್ನ ಪರಿಣಾಮ ಏನು ಎಲ್ಲವನ್ನು ನಿರೂಪಣೆ ಮಾಡಿದ್ದಾರೆ ಅದರಿಂದಾಗಿ ಇವೆಲ್ಲ ಹೇಳಿದ ಹಾಗೆ ಆ ಕಾರಣದಿಂದ ಗೀತೆಯಲ್ಲಿ ಇಂಥದ್ದು ಹೇಳಲಿಲ್ಲ ಅಂತಿಲ್ಲ ಸಂಕ್ಷಿಪ್ತವಾಗಿ ಇದೆ ಎಷ್ಟೂ ವಿಸ್ತಾರವಾಗಿ ಹೋಗಬಹುದು ಇದು ಗೀತೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ಮನ್ನು ನಾವು ತಿಳ್ಕೊಂಡ ಹಾಗೆ ಪಿಂಡಾಂಡದೊಳಗೆ ಬ್ರಹ್ಮಾಂಡದ ಪ್ರತಿಫಲನ ಇರುತ್ತೆ ಬ್ರಹ್ಮಾಂಡ ಪಿಂಡಾಂಡದ ರೀತಿಯೇ ಇರುತ್ತೆ ಬ್ರಹ್ಮಾಂಡದ ಪುಟ್ಟ ಮಾಡೆಲ್ ಪಿಂಡಾಂಡ ಅದರಿಂದಾಗಿ ಇವೆರಡನ್ನೂ ತಿಳಿತಾ ಹೋದರೆ ಜಗತ್ತಿನ ಯಾವ ಸಬ್ಜೆಕ್ಟನ್ನು ತಿಳಿತಾ ಹೋಗಬಹುದು ಹೀಗಾಗಿ ಗೀತೆಯನ್ನು ಓದಲೇಬೇಕು ಗೀತೆಯನ್ನು ಯಾಕೆ ಓದಬೇಕು ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ನಾವು ಎಲ್ಲ ತಿಳ್ಕೊಂಡಿದ್ದೀವಿ ಅಲೆಕ್ಸಿಸ್ ಕರಲ್ಲಿ ಹೇಳ್ತಾನಲ್ಲ ಜಗತ್ತಿನಲ್ಲಿ ಹೊರ ಆವರಣದಲ್ಲಿ ಏನೇನಿದೆ ಎಲ್ಲ ತಿಳ್ಕೊಂಡಿದ್ದೀವಿ ನಮ್ಮನ್ನು ಬಿಟ್ಟು ವಿ ಹ್ಯಾವ್ ಗೇಡ್ ಮಾಸ್ಟರ್ ಇನ್ ಆಲ್ ಥಿಂಗ್ಸ್ ವಿಥೌಟ್ ಅವರ್ ಸೆಲ್ಫ್ಸ್ ಅಂತ ನಮ್ಮನ್ನು ಬಿಟ್ಟು ಎಲ್ಲ ಗೊತ್ತು ನಮಗೆ ನಮ್ಮನ್ನು ತಿಳ್ಕೊಳ್ಳೋದು ಹೇಗೆ ಗೀತೆ ಒಂದು ಉಪನಿಷತ್ ಈ ಉಪನಿಷತ್ತಿನ ಸಾರವೇ ಗೀತೆ ಮನುಷ್ಯನ ಒಂದು ವೀಕ್ನೆಸ್ ಏನು ಮನುಷ್ಯನ ಸಮಸ್ಯೆ ಏನು ಪ್ರಾಬ್ಲಮ್ ಆಫ್ ಮ್ಯಾನ್ ಕೈಂಡ್ ಅದನ್ನು ಹೇಳ್ತಾ ಇತರೆಯ ಉಪನಿಷತ್ತು ಹೇಳುತ್ತೆ ಮರ್ತ್ಯೇನಾ ಮೃತ ಮೀಪ್ಸತಿ ಅಂತ ಸಾಯುವ ವಸ್ತುವಿನಿಂದ ಸಾಯದಂತೆ ಬದುಕಲು ಬಯಸುತ್ತಾನೆ ಅದೇ ದೊಡ್ಡ ಸಮಸ್ಯೆ ಮನುಷ್ಯನದ್ದು ದೊಡ್ಡ ಸಮಸ್ಯೆ ಇದೇ ಮನುಷ್ಯನ ಲಕ್ಷಣ ಇದೇ ಮನುಷ್ಯನ ನಡೆ ಇದೇ ಎಲ್ಲವೂ ಮನುಷ್ಯ ಅಂದ್ರೆ ಇದೆ ಗೀತೆ ಹೇಳಿತ್ತು ಅಲ್ಲ ನೀನು ಹಾಗೆ ಮಾಡಬಾರದು ದೇಹ ಅನ್ನೋದು ಅನಿತ್ಯ ಇಲ್ಲಿ ಸಿಗುವ ಎಲ್ಲವೂ ಅನಿತ್ಯ ಆದರೆ ಅನಿತ್ಯದಿಂದ ನಿತ್ಯದ ಕಡೆಗೆ ಸಾಗಬೇಕು ಅನಿತ್ಯವಾದ ಮೆಟ್ಟಿಲುಗಳನ್ನು ಸಾಗಿ ನಿತ್ಯದ ಕಡೆಗೆ ಏರಬೇಕು ಈಗ ಕೆಲವೊಂದು ಮೆಟ್ಟಿಲುಗಳಿರುತ್ತೆ ನೀವು ಮುಂದೆ ಹೋದ ಕೂಡಲೇ ಆ ಮೆಟ್ಟಿಲು ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳಿ ನೀವು ಮೇಲ್ಗಡೆ ಹೋಗಿ ಆಗಿರತ್ತೆ ಆ ರೀತಿ ದೇಹವೂ ಕೂಡ ಆದರೆ ಎಲ್ಲ ದೇಹಕ್ಕೂ ನೀತಿ ಒಂದೇ ನಮಗಿಂತ ದೊಡ್ಡವರು ಯಾರಿದ್ದಾರೆ ಅವ್ರಿಗೆ ತೊಂದರೆ ಆಗಬಾರದು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರದು ಇದು ನೀತಿ ಅದಕ್ಕೆ ನೀತಿಯ ಸ್ವರೂಪ ಒಂದು ಆಚರಣೆಗಳು ಮಾತ್ರ ಬೇರೆ ಬೇರೆ ಕೆಲವೊಂದು ಕಡೆ ಬಲಗಡೆಗೆ ಹೋಗೋದಿರುತ್ತೆ ಕೆಲವೊಂದು ಕಡೆ ಎಡಗಡೆಗೆ ಹೋಗೋದಿರುತ್ತೆ ಅಲ್ಲಿ ಅದು ನೀತಿ ಈ ಎಲ್ಲ ಹಿನ್ನೆಲೆಯಲ್ಲಿ ಗೀತೆಯನ್ನು ನೋಡಿ ನಮ್ಮನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಮನುಷ್ಯನ ಬಗೆಗೆ ಸ್ಫುಟವಾಗಿ ವಿವರಿಸುವಂಥದ್ದು ಗೀತೆ ಇದರಲ್ಲಿ ಇಲ್ಲದೇ ಇರೋದಿಲ್ಲ ಗೀತೆಯಲ್ಲಿ ಹಾಗೂ ಓದಬೇಕಷ್ಟೆ ಹಾಗೆ ಓದಬೇಕು ಅಂತಾದರೆ ನಮಗೆ ದೊಡ್ಡ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಭಾಷೆ ಗೀತೆಯನ್ನು ಹೇಗೆ ಓದೋದು ಯಾವ ಭಾಷ್ಯದಲ್ಲಿ ಓದೋದು ಯಾವ ಭಾಷೆಯಲ್ಲಿ ಓದೋದು ಗೀತೆಯನ್ನಂತೂ ಬಿಡಬೇಡಿ ಯಾವುದೇ ಭಾಷೆಯಲ್ಲಿ ಓದಿ ಯಾವುದೇ ಭಾಷ್ಯದಲ್ಲಿ ಓದಿ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನ ಅವನು ಗೀತೆ ಓದೋದು ಬಿಡಬೇಡಿ ಆದರೆ ಶ್ಲೋಕ ಇರುತ್ತೆ ಕೆಳಗಡೆ ಭಾವ ಇರುತ್ತೆ ಆ ಥರದ್ದನ್ನೇ ತೊಗೊಂಡು ಓದಿ ಅದು ಯಾವುದು ಬೇಕಾದ ಅಡ್ಡಿ ಇಲ್ಲ ದೇವರು ಒಂದು ದಿವಸ ಹತ್ತಿರಕ್ಕೆ ಕರ್ಕೊಳ್ತಾನೆ ಪ್ರಯತ್ನ ನಾವು ಪಡಬೇಕಷ್ಟೆ ತಿಳ್ಕೊಳ್ಬೇಕು ಅಂತನ್ನುವ ಬಯಕೆ ಇರಬೇಕು ಒಂದು ಪ್ರಾಮಾಣಿಕವಾದ ನಡೆ ಇರಬೇಕು ಅದಕ್ಕೆ ದೇವರು ಒಲಿತಾನೆ ಹೀಗಾಗಿ ಗೀತೆಯನ್ನು ಯಾಕೆ ಓದಬೇಕು ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕಾಗಿ ಯಾವ ಭಾಷೆಯಲ್ಲಿ ಓದಬೇಕು ಯಾವುದೇ ಭಾಷೆಯಲ್ಲಿ ಓದಿ ದೇವರಲ್ಲಿ ಮೊರೆ ಇಡಿ ನಿನ್ನ ಮಾತಿನ ಅರ್ಥ ನನಗಾಗಬೇಕು ಅಂತ ಹಠ ಮಾಡಿದ್ರೆ ಖಂಡಿತ ಅವನು ಕರ್ಕೊಂಡ ಕರ್ಕೋತಾನೆ ಹಾಗೆ ಗೀತೆಯನ್ನು ನಾವು ನೋಡ್ತಾ 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 ಒಳಗಡೆಯಿಂದ ಬೆಳಿಲಿಕ್ಕಾಗತ್ತೆ ಆ ಬೆಳವಣಿಗೆ ನಮಗೆ ಗೊತ್ತಾಗತ್ತೆ ನಮ್ಮ ನಾವು ಒಳಗಡೆಯಿಂದ ಸರಿ ಆಯಿತು ಅಂದರೆ ಹೊರಗಡೆ ಎಲ್ಲ ಸರಿಯಾಗಲೇ ಬೇಕಲ್ಲ ಇವತ್ತಾಗಿರೋ ಸಮಸ್ಯೆ ಏನು ಅಂದರೆ ಹೊರಗಡೆಯಿಂದ ನಾವು ಮದ್ದು ಕೊಡೋದು ಈ ಮ್ಯಾನೇಜ್ಮೆಂಟು ಕ್ಲಾಸ್ಗಳಲ್ಲಿ ಒಂದು ಮಾತು ಬರುತ್ತೆ ಡಿಫರೆನ್ಷಿಯಲ್ ಅನಾಲಿಸಿಸ್ ಅಂತ ಬೇರೆ ಕಡೆಯಿಂದ ಸಮಸ್ಯೆಗೆ ಪರಿಹಾರ ನಿಮ್ಗೆ ಗೊತ್ತಿರುತ್ತೆ ಆದರೂ ಹೇಳಿಬಿಡ್ತೇನೆ ಒಂದು ದೊಡ್ಡ ಕಟ್ಟಡ ಪೂರ್ತಿ ಗ್ಲಾಸ್ ಇರುತ್ತೆ ಕಂಪ್ನಿಗಳಲ್ಲಿ ಗೊತ್ತಲ್ಲ ನಿಮಗೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಗ್ಲಾಸ್ ಇಟ್ಟಿರ್ತಾರೆ ಗ್ಲಾಸಿನದ್ದೇ ಕಟ್ಟಡ ಅದನ್ನು ಕ್ಲೀನ್ ಮಾಡಲಿಕ್ಕೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾಯಿತ್ತು ಕಡೆಗೆ ಅನಾಲಿಸಿಸ್ ವಿಂಗ್ ಅವ್ರನ್ನ ಕರೆಸಿ ಕೇಳಿದಾಗ ಅವರು ಸುತ್ತಲೂ ಸುತ್ತಾಡಿಕೊಂಡು ಬಂದರು ಸುಮಾರು ಹತ್ತು ಕಿಲೋಮೀಟರ್ ರೇಡಿಯಸ್ಸು ಹಾಗೆ ಸುತ್ತಾಡ್ತಾ ಇದ್ದಾಗ ಅವ್ರಿಗೂ ಗೊತ್ತಾಯಿತು ಅಲ್ಲಿಂದ ಮೂರ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಮೀನುಗಳ ಅಂಗಡಿ ಇತ್ತು ಆ ಮೀನುಗಳ ಅಂಗಡಿಯಲ್ಲಿ ಕತ್ತರಿಸಿ ಸರಿ ಮಾಡಿಕೊಂಡು ಚೆಲ್ಲಿದ ಮೀನಿನ ತ್ಯಾಜ್ಯವನ್ನು ತಿನ್ನಲಿಕ್ಕೆ ಹದ್ದುಗಳು ಕಾಯ್ತಾ ಇದ್ದವು ಆ ಹದ್ದುಗಳು ಈ ಇದ್ರ ಮೇಲೆ ಕೂತ್ಕೊಳ್ತಾ ಇದ್ದವು ಗ್ಲಾಸಿನ ಮೇಲೆ ಅವುಗಳ ಗರಿ ಮಲಮೂತ್ರಗಳು ಇವುಗಳಿಂದ ಕ್ಲೀನ್ ಮಾಡಲಿಕ್ಕೆ ಬಹಳ ತಗೊಳ್ತಾ ಇತ್ತು ಹಿಕ್ಕೆಗಳು ಅಲ್ಲಿ ಸರಿ ಮಾಡಿಸಿದಾಗ ಇಲ್ಲಿ ಸರಿಯಾಗೋಯ್ತು ಕೆಲವೊಮ್ಮೆ ಹೀಗೆ ಕೆಲವೊಂದು ಸಮಸ್ಯೆಗಳು ಸೀದಾ ನಮಗೆ ನಾವು ಇವಾಗಂತೂ ಕಣ್ಣಿಗೆ ಅಂತ ಸಮಸ್ಯೆ ಬಂದರೆ ಸೀದಾ ಕಣ್ಣಿಗೆನೇ ಕೈ ಹಾಕೋದು ನಾವು ಬೇರೆ ಇನ್ನೇನು ಸಮಸ್ಯೆ ಇದೆ ಅಂತ ನೋಡೋಲ್ಲ ಎಲ್ಲ ಕಡೆಯಿಂದ ನೋಡಲ್ಲ ನಾವು ಇಲ್ಲಿ ಸಿಗ್ನಲಲ್ಲಿ ಆಗತ್ತಲ್ಲ ಇಲ್ಲಿ ನಮಗೆ ಕ್ರಾಸ್ ಮಾಡಲಿಕ್ಕೆ ಸಿಗೋದಿಲ್ಲ ಈ ಬೀದಿಯಲ್ಲಿ ಕ್ರಾಸ್ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಸಿಗ್ನಲ್ ಬಿಟ್ಟಿರುತ್ತೆ ಗಾಡಿ ವೇಗವಾಗಿ ಇರುತ್ತೆ ನಾವು ಅಲ್ಲಿ ನೋಡಬೇಕಾದದ್ದು ಇಲ್ಲಲ್ಲ ಕಾರಣ ಅಲ್ಲಿ ಆ ರೀತಿ ಡಿಫ್ರೆನ್ಷಿಯಲ್ ಡೈಮೆನ್ಷನ್ ಎಲ್ಲಿಂದ ನೋಡ್ಕೋಬೇಕು ಅಂದರೆ ಹೊರಗಡೆ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂದರೆ ಒಳಗಡೆಯಿಂದ ಸರಿಯಾಗಬೇಕಿರುತ್ತೆ ಅಂತ ನೋಡಿಕೊಳ್ಬೇಕು ಅದನ್ನು ಗೀತೆ ಸರಿ ಮಾಡುತ್ತೆ ಹೊರಗಡೆದೆಲ್ಲ ಸರಿಯಾಗಿಬಿಡತ್ತೆ ಅದರಿಂದಾಗಿ ಜ್ಯೋತಿಷವನ್ನು ನಂಬ್ರಿ ಇಲ್ಲ ಅನ್ನಲ್ಲ ನಾನು ಆದರೆ ಮುಖ್ಯ ಗೀತೆ ದೇವರನ್ನು ನಂಬಿ ದೇವರ ಮಾತನ್ನು ನಂಬಿ ದೇವರ ಮಾತನ್ನು ಸಾಧ್ಯವಾದಷ್ಟು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಆಮೇಲೆ ಉಳಿದದ್ದವನ್ನ ನೋಡ್ಕೊಳ್ತಾನೆ ಹೀಗೆ ಗೀತಾ ಜಯಂತಿಯ ಪ್ರಯುಕ್ತ ಒಂದೆರಡು ಗೀತೆಯ ಚಿಂತನೆಯ ತುಣುಕುಗಳನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೀತೆಯ ಚಿಂತನೆಗಳನ್ನು ಹಂಚಿಕೊಳ್ಳಬೇಕು ಅನ್ನುವ ಬಯಕೆಯಿಂದ ದೇವರ ಸಂಕಲ್ಪ ಈ ಬಗೆಗೆ ನಮ್ಮ ನಿಮ್ಮ ಸೇರಿಸುವಿಕೆಯ ಬಗೆಗೆ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಚಿಂತಿಸುತ್ತಾ ಈ ಮಾತನ್ನು ಕೇಳುಗರಾದ ನೀವು ಹೇಳುಗನಾದ ನಾನು ದೇವರಲ್ಲಿ ಸಮರ್ಪಿಸೋಣ ಕೃಷ್ಣಾರ್ಪಣಮಸ್ತು